ಇತರ ಕರ್ಮಫಲಾನಿ ಎದೃಚ್ಛಾಯ ವಿತರತಾನಿ ಸಹೇ ಚತುರಾನನ ಅರಸಿಕೇಶು ಕವಿತ್ವ ನಿವೇದನಂ ಶಿರಸಿ ಮಾಲೀಕ 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 ನಮಸ್ಕಾರ ಏನಿದು ಕನ್ನಡ ಸಾಹಿತ್ಯಗಳ ಪರಿಚಯ ಮಾಲಿಕೆಯಲ್ಲಿ ಸಂಸ್ಕೃತ ಕೇಳಿಬರ್ತಿದೆಯಲ್ಲ ಅಂತ ಅಂದ್ಕೊಂಡ್ರ ಹೌದು ಇವತ್ತು ನಾನು ಪರಿಚಯ ಮಾಡಿಕೊಡ್ತಿರುವಂತಹ ಪುಸ್ತಕ ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡಿರುವಂತಹ ಒಂದು ಪುಸ್ತಕ ಇದನ್ನು ಬರೆದವರು ಪ್ರೊಫೆಸರ್ ತೀನಂ ಶ್ರೀಕಂಠಯ್ಯನವರು ಈ ಪುಸ್ತಕದ ಹೆಸರು ಬಿಡಿಮುತ್ತು ಅಂತ ಪ್ರೊಫೆಸರ್ ತಿನಂ ಶ್ರೀಕಂಠಯ್ಯನವರು ಕನ್ನಡ ಸಾರಸ್ವತ ಲೋಕಕ್ಕೆ ತಮ್ಮ ಸತ್ವ ಸಾಮರ್ಥ್ಯ ವಿದ್ವತ್ತಿನಿಂದ ತಮ್ಮ ಒಂದು ಅಧ್ಯಯನಶೀಲತೆಯಿಂದ ಕನ್ನಡ ನಾಡು ನುಡಿಗಾಗಿ ಕನ್ನಡ ಸಾಹಿತ್ಯ ಲೋಕಕ್ಕಾಗಿ ಅಪಾರವಾದಂತಹ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಇವತ್ತು ಅವರ ಜನ್ಮದಿನ ಕೂಡ ಹಾಗಾಗಿ ಅವರನ್ನು ಸ್ಮರಣೆ ಮಾಡ್ಕೊಳ್ತಾ ಈ ಬಿಡಿಮುತ್ತು ಅನ್ನುವಂಥ ಒಂದು ಪುಸ್ತಕವನ್ನ ನಾನು ನಿಮಗೆ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ತೀನಂ ಶ್ರೀಕಂಠಯ್ಯನವರು ಸಂಸ್ಕೃತದಿಂದ ಆಯ್ದ ಕೆಲವು ಕವಿತೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಿದ್ದಾರೆ ಕೇವಲ ನಾಲ್ಕೇ ನಾಲ್ಕು ಪಾದಗಳಿಂದ ರಚಿತವಾದಂತಹ ಪದ್ಯಗಳು ಆದರೆ ಇವೆಲ್ಲ ಪೂರ್ಣ ಕವಿತೆ ಅಂತ ಅನ್ನಿಸ್ಕೊಳುತ್ತೆ ಇದಕ್ಕೆ ತನ್ನದೇ ಆದಂತಹ ಒಂದು ನಿರ್ಬಂಧ ಇತಿಮಿತಿ ಇರುತ್ತೆ ಆ ಮಿತಿ ಮಿತಿಯೊಳಗಡೆನೆ ಕವಿ ಇದನ್ನ ವರ್ಣಿಸಬೇಕು ಅದರಿಂದ ಆಚೆ ವರ್ಣನೆ ಮಾಡೋ ಹಾಗಿಲ್ಲ ಹೆಚ್ಚಿನ ಪದ ಪ್ರಯೋಗಗಳನ್ನು ಮಾಡೋ ಹಾಗಿಲ್ಲ ನಿಷ್ಠುರವಾದ ನಿಯಮವನ್ನ ಇಟ್ಟುಕೊಂಡು ರಚಿಸಿರುವಂತಹ ಒಂದು ಕವಿತೆ ಆ ಕವಿತೆಗಳಿಗೆ ಸಂಸ್ಕೃತದಲ್ಲಿ ಮುಕ್ತಕ ಅಂತ ಕರೀತಾರೆ ಮುಕ್ತಕಕ್ಕೆ ಕನ್ನಡದಲ್ಲಿ ಮುಕ್ತವಾದ ಅಥವಾ ಬಿಡಿಯಾದ ಅಂತ ಪದಗಳನ್ನು ನಾವು ಬಳಕೆ ಮಾಡ್ತೀವಿ ಹಾಗಾಗಿ ತೀನಂ ಶ್ರೀಕಂಠಯ್ಯನವರು ಈ ಪುಸ್ತಕಕ್ಕೆ ಬಿಡಿಮುತ್ತು ಅಂತ ಕರೆದಿದ್ದಾರೆ ಈಗ ನೇರವಾಗಿ ಕೆಲವು ಕವಿತೆಗಳನ್ನು ನಾವು ನೋಡೋಣ ತಿನಂ ಶ್ರೀಕಂಠಯ್ಯನವರು ತಮ್ಮ ಗುರುಗಳಾದ ಆಚಾರ್ಯ ಎಂ ಹಿರಿಯಣ್ಣನವರಿಗೆ ಈ ಪುಸ್ತಕವನ್ನು ಅರ್ಪಣೆ ಮಾಡ್ತಾ ಹೇಳ್ತಾರೆ ಅಮರವಾಣಿಯ ಸೂಕ್ತಿ ಸಾಗರದೊಳಿಳಿದು ನನ್ನುಸಿರ ಬಲಕೆ ಸಲುವಳಿವಿಯಲ್ಲಿ ಸುಳಿದು ಒಂದು ಹಿಡಿ ಬಿಡಿಮುತ್ತ ನಾಯ್ದು ತಂದಿರುವೆ ಒಪ್ಪಿಸಲು ನಿಮ್ಮಡಿಗೆ ಕಣ್ತೆರೆದ ಗುರುವೆ ಅಂತ ವಿನಮ್ರವಾಗಿ ಅವರ ಗುರುಗಳನ್ನು ನೆನ್ಪು ಮಾಡಿಕೊಂಡು ಅವರಿಗೆ ಅರ್ಪಣೆ ಮಾಡ್ತಿರುವಂತಹ ಒಂದು ಕವಿತೆಯ ಸಾಲುಗಳು ಇದು ಹೀಗೆ ಇನ್ನು ಪುಸ್ತಕದ ಕವಿತೆಗಳಿಗೆ ಕವಿತೆಯ ಬಗ್ಗೆ ಹೇಳೋದಾದ್ರೆ ಈ ಪುಸ್ತಕ ಪರಿಚಯದ ಶುರುವಿನಲ್ಲಿ ನಾನು ಹೇಳಿದಂತಹ ಒಂದು ಮುಕ್ತಕ ಇತರ ಕರ್ಮ ಫಲಾನಿ ಎದೃಚ್ಛಾಯ ವಿತರತಾನಿ ಸಹೇಶ್ ಚತುರಾನನ ಅರಸಿಕೇಶು ಕವಿತ್ವ ನಿವೇದನಂ ಶಿರಸಿ ಮಾಲಿಕಾ ಮಾಲಿಕ ಮಾಲಿಕ ಈ ಕವಿತೆಯಲ್ಲಿ ಈ ಕವಿಗಳು ಏನನ್ನು ಹೇಳ್ತಾ ಇದ್ದಾರೆ ಅಂತಂದರೆ ಯಾವುದೇ ಆದಂತಹ ಒಂದು ಕಲೆಯ ಜ್ಞಾನವಿಲ್ಲದೆ ಇರುವಂತಹನ ಮುಂದೆ ನನ್ನ ಕವಿತ್ವವನ್ನು ಒಪ್ಪಿಸುವಂತಹ ಒಂದು ಹಣೆ ಬರಹವನ್ನು ಬರೀದಿರಪ್ಪ ಅಂತ ಕೇಳ್ಕೊತಾ ಇರುವಂತಹ ಒಂದು ಸಾಲುಗಳು ಅದನ್ನು ಕನ್ನಡದಲ್ಲಿ ಕವಿಗಳು ಹೇಗೆ ಅನುವಾದ ಮಾಡಿದ್ದಾರೆ ಅಂತಂದರೆ ಉಳಿದೆಲ್ಲ ಕರ್ಮ ಫಲಗಳನ್ನು ಮನಬಂದಂತೆ ಕಳುಹು ಸಹಿಸುವೆ ನಯ್ಯ ನಾನವನು ಅರಸಿಕರ ಮುಂದೆ ಕವಿತೆಯನ್ನೊಪ್ಪಿಸುವುದೊಂದ ಬರೆಯದಿರು 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 ಶಿರದಿ ಅಂತ ತುಂಬ ಸಂಸ್ಕೃತದ ಕವಿತೆ ಏನಿದೆ ಅದಕ್ಕೆ ತುಂಬ ಹತ್ತಿರ ಅನ್ನಿಸುವಂತಹ ಸಾಲುಗಳನ್ನು ಪದಗಳನ್ನು ಇಲ್ಲಿ ಅವರು ಪ್ರಯೋಗ ಮಾಡಿದ್ದಾರೆ ಇಲ್ಲಿ ಅನೇಕ ವಿಷಯಗಳನ್ನು ಅವರು ವಿಂಗಡಿಸಿದ್ದಾರೆ ಅದರಲ್ಲಿ ಹರಕೆ ಅನ್ನುವಂತಹ ವಿಷಯ ಕೂಡ ಒಂದು ಇದರಲ್ಲಿ ಅವರು ರಾಮ ಮತ್ತು ಕೃಷ್ಣಾವತಾರವನ್ನು ಎರಡನ್ನೂ ಸೇರಿಸಿ ಒಂದು ಕವಿತೆಯನ್ನು ಬರೀತಾರೆ ಇಲ್ಲಿ ತಾಯಿ ಯಶೋಧೆ ತನ್ನ ಮಗನಾದ ತುಂಟ ಕೃಷ್ಣನನ್ನು ಮಲ್ಗಿಸ್ತಾ ಕತೆ ಹೇಳ್ತಾ ಇರ್ತಾಳೆ ಅವಾಗ ಅವನು ಆ ಕಥೆನ ಕೇಳ್ತಾ ಹ್ಞೂ ಹ್ಞೂ ಅಂತ ಹೂಗುಡ್ತಾ ಇರ್ತಾನೆ ಅದ್ರ ಬಗ್ಗೆ ಒಂದು ಕವಿತೆ ರಾಮನೆಂಬಾತನಿದ್ದನು ಹಿಂದೆ ಹ್ಞೂ ಅವನ ಸತಿ ಸೀತೆ ಹ್ಞೂ ಪಿತನ ವಾಕ್ಯಕ್ಕಾಗಿ ಪಂಚವಟಿ ಅಡವಿಯೊಳಗವನು ನೆಲೆಸಿರಲಲ್ಲಿ ಕದ್ದೊಯ್ದನವಳ ರಾವಣನೆಂಬುವನು ನಿದ್ದೆ ಬರಿಸಲು ಮಾತೆ ಇಂತು ಕತೆ ಹೇಳುತ್ತಿರೇ ಹೂಗೊಡುತ್ತ ಕೇಳುತ್ತಿದ್ದ ಕೃಷ್ಣನು ಲಕ್ಷ್ಮಣ ಎಲ್ ಬಿಲ್ 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 ಎಂದು ವ್ಯಾಘ್ರದಲ್ಲಿ ಕೂಗಿದುದು ರಕ್ಷೆ ನಮಗೆ ಅಂತ ಹೀಗೆ ಅಂದರೆ ಕೃಷ್ಣಾವತಾರದಲ್ಲಿ ಅವನಿಗೆ ಕೃಷ್ಣನಿಗೆ ರಾಮಾವತಾರದ ನೆನಪು ಇತ್ತು ಭಗವಂತನಿಗೆ ಎಲ್ಲಾವುದು ತಿಳಿದಿರುತ್ತೆ ಅನ್ನೋದು ಇಲ್ಲಿ ಹೇಳ್ತಾ ಅಂತಹ ಭಗವಂತನ ಲೀಲೆಗಳು ನಮ್ಮನ್ನ ರಕ್ಷಿಸಲಿ ಅಂತ ಈ ಕವಿತೆಯಲ್ಲಿ ತಿಳಿಸ್ಕೊಡ್ತಾರೆ ಇನ್ನು ಹರಕೆ ಅನ್ನುವಂತಹ ವಿಷಯವನ್ನೇ ಇಟ್ಕೊಂಡು ಇನ್ನೊಂದು ಕವಿತೆ ಇದೆ ಅದು ಪಾರ್ವತಿ ತನ್ನ ಮಕ್ಕಳಾದ ಸ್ಕಂದ ಮತ್ತು ಗಣೇಶರ ಜಗಳವನ್ನು ನಿಲ್ಲಿಸುವಂತಹ ಒಂದು ಸನ್ನಿವೇಶ ಇಬ್ಬರು ಪುಟ್ಟ ಮಕ್ಕಳು ಜಗಳ ಮಾಡಿಕೊಂಡಿರ್ತಾರೆ ಅವಾಗ ಪಾರ್ವತಿ ಮಧ್ಯೆ ಬಂದು ನಡೆಯುವಂತಹ ಒಂದು ಘಟನೆ ಇಲ್ಲಿ ಪಾರ್ವತಿ ಹೇಳ್ತಾಳೆ ಹೇ ರಂಬ ಏನಮ್ಮ ಅಳುವೆ ಏತಕ್ಕೆ ಗುಹನು ಕಿವಿಗಳನ್ನು ಹಿಂಡುತಿಹನು ಸ್ಕಂದ ಏನದು ಚೇಷ್ಟೆ ಅವನೆನ್ನ ಕಣ್ಣುಗಳ ನೆಣಿಕೆ ಮಾಡಿದನು ಮೊದಲು ಸರಿಯಲ್ಲ ನೀ ಗೈದದಲೇ ವಿನಾಯಕ ನನ್ನ ಮೂಗನ್ನೇ ಅಳೆವನಮ್ಮ ಇಂತೂ ಮಕ್ಕಳು ಗೈದ ವಾದದಲ್ಲಿ ಮುದವಾಂತ ಗೌರಿ ಪೊರೆಯಲಿ ನಮ್ಮನು ಅಂತ ಅಂದರೆ ಅವರಿಬ್ಬರು ಜಗಳದಲ್ಲಿ ಪಾರ್ವತಿ ಹೇಗೆ ಮಧ್ಯ ಬಂದಳು ಏನೇನು ಸಂಭಾಷಣೆ ನಡೆಯಿತು ಅನ್ನೋದನ್ನು ಇಲ್ಲಿ ಅವರು ತಿಳಿಸ್ಕೊಡ್ತಾರೆ ಇನ್ನು ಈ ಪುಸ್ತಕದಲ್ಲಿ ಕೋಗಿಲೆ ಬಗ್ಗೆ ಒಂದು ಕವಿತೆ ಇದೆ ಅದು ಹೇಗಿದೆ ಅಂತಂದ್ರೆ ಓ ಓ ಕೋಗಿಲೆ ಮೌನವ ಬಿಟ್ಟು ಪಂಚಮದಲ್ಲಿ ತುಸು ರಾಗವನೆತ್ತು ಇರದಿರೆ ನಿನ್ನನ ದಾರರಿಯುವ ಕಾಗೆ ವಿಂಡು ಕವಿದೀ ಮಾವಿನಲ್ಲಿ ಅಂದ್ರೆ ಒಂದು ಮಾವಿನ ಮರ ಇದೆ ಅದರಲ್ಲಿ ಬರೀ ಕಾಗೆಗಳ ಹಿಂಡಿದೆ ನೀನು ಅಹ್ ಆದ ನೀನು ಸದ್ದು ಮಾಡದೇ ಇದ್ರೆ ನೀನು ಇದೆಯಾ ಅಂತ ಎಲ್ಲರಿಗೂ ಹೇಗ್ ಗೊತ್ತಾಗುತ್ತೆ ಅದಕ್ಕಾಗಿ ಸ್ವಲ್ಪ ಸದ್ದು ಮಾಡು ಅಂತ ಹೇಳ್ತಾ ಇರುವಂಥದ್ದು ಇದರ ಸಂಸ್ಕೃತ ಸಾಲುಗಳು ಹೇಗಿದೆ ಅಂತಂದ್ರೆ ರೇ ರೇ ಕೋಕಿಲ ಮಾಭಜ ಮೌನಂ ಕಿಂಚಿದ ದುಂಚಯ ಪಂಚಮ ರಾಗಂ ನೋಚೆ ತ್ವಾಮಿ ಕೋಜ ಕಾಕ ಕದಂಬಕ ಪಿಹಿತೆ ಚೂತೆ ಅಂತ ಹೇಳಿ ಅದೇ ಸಾಲುಗಳನ್ನು ಸಂಸ್ಕೃತದಲ್ಲಿ ಇರುವಂತಹ ಅದೇ ಅರ್ಥ ಬರುವ ಹಾಗೆ ಕನ್ನಡದಲ್ಲಿ ಕವಿಗಳು ಬರೆಯೋ ಬರೆಯೋದರಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಶರತ್ಕಾಲಗಳು ಎಲ್ಲ ಕಾಲಗಳು ಬಗ್ಗೆನೂ ಇದೆ ನಾನು ಇದರಲ್ಲಿ ಶರತ್ಕಾಲವನ್ನು ತಿಳಿಸ್ಕೊಡ್ತೀನಿ ಹೇರಳದ ಮಳೆಗರೆದು ಲೋಕವನ್ನು ತಣಿಸಿ ಹೊಳೆಗಳಲ್ಲಿ ಕೆರೆಗಳಲ್ಲಿ ಜಲವ ತುಂಬಿರಿಸಿ ಅಂತೆ ಧರಣಿಯೊಳೆಲ್ಲ ಪೈರುಗಳ ಬೆಳೆಸಿ ತೊರೆದು ನಬವನ್ನು ಮುಗಿಲು ಬಯಲಾದವು ಅಂಥೇಳಿ ಇನ್ನು ಪ್ರತಾಪ ಪೌರುಷ ಅನ್ನುವಂತಹ ಒಂದು ವಿಷಯ ಇಲ್ಲಿ ಪ್ರತಾಪ ಪೌರುಷ ಅಂತ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗೋದು ಅದು ಕೃಷ್ಣಾವತಾರ ಅಥವಾ ರಾಮಾವತಾರ ಆಗಿರುತ್ತೆ ಇಲ್ಲಿ ಕೃಷ್ಣನ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೇಳ್ತಾರೆ ಕೃಷ್ಣ ನೊತ್ತಿದಾಗ ಮುಷ್ಟಿ ಘಾತಕ್ಕೆ ತಟ್ಟ ನೆರೆ ತತ್ತರಿಸಲು ಜಟ್ಟಿ ಚಾಣು ರಕನು ಕಂಡನು ನೂರು ಚಂದ್ರರನ ಬದಲಿ ಅಂತ ಹೇಳಿ ಇದರ ಸಂಸ್ಕೃತ ಮುಕ್ತಕ ಹೇಗಿದೆ ಅಂತ ನೋಡೋಣ ದಾಮೋದರ ಕರಾಘಾತ ವಿಹ್ವಲೀಕೃತ ಚೇತಸ ದೃಷ್ಟಂ ಚಾಣೂರ ಮಲ್ಲೇನ ಶತಚ ಶತಚಂದ್ರಂ ನಭಸ್ಥಲಂ ಅನ್ನೋದನ್ನ ಎಷ್ಟು ಸುಂದರವಾಗಿ ಕನ್ನಡಕ್ಕೆ ಅವರು ಅನುವಾದಿಸಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಇನ್ನು ವಿಡಂಬನೆ ಅನ್ನುವಂತಹ ಒಂದು ಭಾಗ ಅದರಲ್ಲಿ ಒಬ್ಬ ವೈದ್ಯನ ಬಗ್ಗೆ ಅವರು ಬರೀತಾರೆ ಉರಿಯುವ ಚಿತೆಯನ್ನು ಕಂಡು ಬೆರಗುಗೊಂಡನು ವೈದ್ಯ ನಾನೂ ಹೋಗಿರಲಿಲ್ಲ ಅಣ್ಣನೂ ಇರಲಿಲ್ಲ ಇದು ಯಾರ ಕೈಚಳಕ ಅಂತ ಇದ್ರ ಸಂಸ್ಕೃತ ಸಾಲಗಳನ್ನ ನೋಡೋದಾದ್ರೆ ಚಿತಾಂ ಪ್ರಜ್ವಲಿತಾಂ ದೃಷ್ಟ ವೈದ್ಯೋ ವಿಸ್ಮಯ ಗತಃ ನಾಹಂ ಗತೋ ನಾಮೇ ಭ್ರಾತ ಕಸ್ಯೇದಂ ಹಸ್ತಲಾಘವಂ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಈ ತರಹದ ತುಂಬಾ ವಿಶೇಷವಾದಂತಹ ಕವನಗಳನ್ನ ಈ ಪುಸ್ತಕದಲ್ಲಿ ತಿನಂ ಶ್ರೀ ಅವರು ಅನುವಾದ ಮಾಡಿಕೊಟ್ಟಿದ್ದಾರೆ ಹತ್ತತ್ರ ಒಂದು ನೂರ ಒಂಬತ್ತು ಕವನಗಳು ಈ ಪುಸ್ತಕದಲ್ಲಿದೆ ಹಾಗೆ ಕಡೆಯಲ್ಲಿ ಆಕರ ಮತ್ತೆ ಟಿಪ್ಪಣಿಗಳನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಈ ಸಂಸ್ಕೃತ ಕವನಗಳನ್ನು ಅವರು ಎಲ್ಲಿಂದ ಆಯ್ದುಕೊಂಡಿದ್ದಾರೆ ಅನ್ನುವ ವಿಷಯಗಳು ಹಾಗೆ ಕೆಲವೊಂದು ಪದಗಳ ಅರ್ಥಗಳನ್ನು ಕೂಡ ಅದರಲ್ಲಿ ವಿವರಿಸಿದ್ದಾರೆ ಸೊ ಇದು ನಮಗೆ ಈ ಸಂಸ್ಕೃತ ಕವನಗಳನ್ನು ಇನ್ನೂ ಹೆಚ್ಚು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಹಾಗೆ ನಮ್ಮಲ್ಲಿ ಅನೇಕರಿಗೆ ಸಂಸ್ಕೃತ ಅಂದ್ರೆ ತುಂಬಾ ಕಷ್ಟಕರವಾದಂತಹ ಒಂದು ಭಾಷೆ ನಮ್ಮ ನಮ್ಗೆ ಅಲ್ವೇನೋ ನಮ್ಗೆ ಆಗಿ ಬರಲ್ವೇನೋ ಈ ಭಾಷೆ ಅನ್ನುವಂತಹ ಕಲ್ಪನೆಗಳು ನಮ್ಮ ಮನಸ್ಸಿನಲ್ಲಿ ಅನೇಕರಿಗೆ ಇರುತ್ತೆ ಅಂತಹ ಒಂದು ತಪ್ಪು ಕಲ್ಪನೆಗಳನ್ನು ಹೋಗುವ ಹೋಗಲಾಡಿಸುವಲ್ಲಿ ಈ ಪುಸ್ತಕ ನಮಗೆ ಸಹಾಯ ಆಗುತ್ತೆ ಹಾಗೆ ಸಂಸ್ಕೃತದ ಬಗ್ಗೆ ಹೆಚ್ಚಿನ ಒಲವನ್ನು ಕೂಡ ಮೂಡಿಸುತ್ತೆ ಇಂತಹ ಪುಸ್ತಕಗಳನ್ನು ನೀವೆಲ್ಲರೂ ಓದಲಿ ಅಂತ ಕೇಳ್ಕೊತಾ ಈ ಪರಿಚಯವನ್ನು ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ